ಹೊಸತು ಹೀಗಾಗಿ ಮೊದಲು ಸ್ವಾಗತಿಸೋಣ ಅದನ್ನ ಹೊಸ ಶಿಕ್ಷಣ ನೀತಿ ಅಂತ ಏನು ಬಂದಿದೆ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಏನು ಬಂದಿದೆ ಅದನ್ನ ಹಿಂದಿನ ಶಿಕ್ಷಣ ನೀತಿಗಳಿಗೆ ಹೋಲಿಸಿ ನೋಡುವ ಕೆಲಸ ಆಗಬೇಕಾಗಿದೆ ಮತ್ತೆ ಒಂದಷ್ಟು ಹೊಸ ಹೊಸ ಕಲ್ಪನೆಗಳು ಬಂದಿದೆ ಆ ಹೊಸ ಕಲ್ಪನೆಗಳು ಏನು ಅನ್ನೋದನ್ನ ಗಮನಿಸಬೇಕು ಅದರ ಸಾಧಕ ಬಾಧಕಗಳು ಏನಿದೆ ಫಾರ್ ಎಕ್ಸಾಂಪಲ್ ಅದು ಹೇಳುತ್ತೆ ನಾವು 6% ಜಿಡಿಪಿ ಹಣವನ್ನ ಈ ಶಿಕ್ಷಣವನ್ನ ಶಿಕ್ಷಣ ನೀತಿಯನ್ನ ಜಾರಿ ತರಲಿಕ್ಕೆ ತರ್ತೇವೆ ಅಂತ ಹೇಳುತ್ತೆ ಇವತ್ತಿನ ದಿವಸ ನಾವು ಭಾರತದಲ್ಲಿ ಜಿಡಿಪಿ ಅಂದ್ರೆ ಏನು ಅಂದ್ಬಿಟ್ಟು ಅಂತ ಹೇಳಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಒಂದು ಜಿಡಿಪಿ ಅಂತಂದ್ರೆ ನಾನು ಸ್ವಲ್ಪ ಅಧ್ಯಯನ ಮಾಡ್ತಾ ಇದ್ದೆ ಒಂದು ಇವತ್ತಿನ ಭಾರತದಲ್ಲಿ 1% ಜಿಡಿಪಿ ಅಂತಂದ್ರೆ 1,834,237 ಕೋಟಿ ರೂಪಾಯಿಗಳು ಅಂತಂದ್ರೆ ಅದನ್ನ ಓದಬೇಕು ಅಂದ್ರೆ ನೋಡಿ ಹೀಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ 183,43,237 ಕೋಟಿ ರೂಪಾಯಿಗಳು ಅಂತ ಈ ತರದ್ದು 6% ಅಷ್ಟು ಕೋಟಿ ರೂಪಾಯಿಗಳನ್ನ ನಾವು ಶಿಕ್ಷಣಕ್ಕೆ ಇಡ್ತೀವಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ಹೇಳೋದಾದ್ರೆ ಭಾರತ ದೇಶದ ಜಿಡಿಪಿ 3,202 ಟ್ರಿಲಿಯನ್ ಡಾಲರ್ಸ್ ಅಥವಾ 145.66 ಲಕ್ಷ ಕೋಟಿ ರೂಪಾಯಿಗಳು ಇದರಲ್ಲಿ ಶಿಕ್ಷಣಕ್ಕೆ ಮೀಸಲಿಡ್ತೀವಿ 6% ಅಂತ ಹೇಳ್ತೀಯಲ್ಲ ಅದೊಂದು ದೊಡ್ಡ ಕನಸು ಅಷ್ಟು ಹಣ ನಿಜವಾಗಿಯೂ ಶಿಕ್ಷಣಕ್ಕೆ ಬಂದದ್ದೇ ಆದರೆ ನಮ್ಮ ಸದ್ಯದ ಸ್ಥಿತಿನಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ಸಾಕಷ್ಟು ದ್ರವ್ಯರಾಶಿ ಸಿಗುತ್ತೆ ಆದರೆ ಇಲ್ಲೊಂದು ಅಪಾಯ ಇದೆ ಈ ದ್ರವ್ಯರಾಶಿಯಲ್ಲಿ ದೊಡ್ಡ ಪಾಲು ಬರೇ ಉನ್ನತ ಶಿಕ್ಷಣಕ್ಕೆ ಅಂತ ಮೀಸಲಾಗ್ಬಿಟ್ರೆ ಪ್ರಾಥಮಿಕ ಶಿಕ್ಷಣ ಸೊರಗೆ ಹೋಗುತ್ತೆ ಅಲ್ವಾ ಸೊ ಹೀಗಾಗಿ ಇನ್ನೊಂದು ನಾನು ಇಲ್ಲಿ ಗಮನಿಸಬೇಕಾಗಿರೋದು ಈ ಶಿಕ್ಷಣ ನೀತಿ ಹೇಳುತ್ತೆ 3ನೇ ವರ್ಷದಿಂದ 18ನೇ ವರ್ಷದ ತನಕ ನಾವು ಶಿಕ್ಷಣವನ್ನು ಖಾತ್ರಿಗೊಳಿಸ್ತೀವಿ ಅಂದ್ಬಿಟ್ಟು ಅಂತ ನೀತಿ ಅಲ್ವೇ ಚೆನ್ನಾಗಿದೆ ಬಹಳ ಒಳ್ಳೆಯದು ತಕ್ಷಣ ಪ್ರಶ್ನೆ ಬರುತ್ತೆ ಹಾಗಾದ್ರೆ ಆರ್ ಟಿ ಇ ಕಾಯ್ದೆ ಏನಾಗುತ್ತೆ ಆರ್ ಟಿ ಇ ಕಾಯ್ದೆ ಅಂದರೆ ರೈಟ್ ಆಫ್ ಚಿಲ್ಡ್ರನ್ ಫಾರ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಅಂತ ಏನಿದೆ ಅದು 6ರಿಂದ 14 ಅಂತ ಹೇಳ್ತಿದ್ದೀಲ್ಲ ಹಾಗಾದ್ರೆ 6ರಿಂದ ಒಳಕ್ಕೆ ನೀವು ಕಾಯ್ದೆಯನ್ನು ತರ್ತೀರಾ 18ರಿಂದ ಮೇಲಕ್ಕೆ ಕಾಯ್ದೆಯನ್ನು ವಿಸ್ತರಿಸ್ತೀರಾ ಅಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಅಥವಾ ಆರ್ ಟಿ ಇ ಕಾಯ್ದೆಯನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಡ್ತೀರಾ ಇದು ಒಂದು ಪ್ರಶ್ನೆ ಇದೆ ಅಲ್ವಾ ಹೀಗೆ ಇದು ಮೂಲದಲ್ಲಿ ನಮ್ಮ ಎದುರುಡೆ ಬಂದಂತಹ ಕೆಲವು ಪ್ರಶ್ನೆಗಳು ಇದರ ಜೊತೆಯಲ್ಲಿ ಈ ಆರ್ ಟಿ ಕಾಯ್ದಿನಲ್ಲಿ ಒಂದು ದೊಡ್ಡ ಕಲ್ಪನೆ ಇತ್ತು 25% ಆರಂಭಿಕ ಹಂತದ ಸ್ಥಾನಗಳನ್ನು ಅಂದರೆ ಎಂಟ್ರಿ ಲೆವೆಲಲ್ಲಿ ಅದನ್ನು ಬಡವರು ಹಿಂದುಳಿದ ವರ್ಗದವರು ಮತ್ತು ಯಾರು ಶಿಕ್ಷಣದಲ್ಲಿ ಬಂದೇ ಇಲ್ಲ ಅಂತ ಕುಟುಂಬಗಳ ಮಕ್ಕಳಿಗೆ ಒದಗಿಸ್ತೀವಿ ಅಂತ ಅದು ಹೇಳಿತ್ತು ಅದು ಮಾಡ್ತಾ ಇದೆ ಕೂಡ ಕಷ್ಟ ಇದೆ ಸುಲಭ ಏನಲ್ಲ ಬಟ್ ಈ ನೀತಿಯಲ್ಲಿ ಆ ಥರದ್ದನ್ನು ಜಾರಿಗೆ ತರ್ತೀರಾ ಇಲ್ವಾ ಸೆಕ್ಷನ್ 12(1)(c) ಆಫ್ ಆರ್ ಟಿ ಇ ಕಾಯ್ದೆಯನ್ನು ತರ್ತೀರಾ ಇಲ್ವಾ ಅಂತ ಒಂದು ಪ್ರಶ್ನೆ ಕೂಡ ಬರ್ತಾ ಇದೆ ನಮ್ಮಲ್ಲಿ ಏನಾಗ್ತಿತ್ತು ಈ ಆರ್ ಟಿ ಇ ಆ್ಯಕ್ಟಿನಲ್ಲಿ ಅಟ್ಲೀಸ್ಟ್ 14ನೇ ವರ್ಷದ ತನಕ ಶಾಲೆಯಲ್ಲಿ ಇರಬೇಕು ಅನ್ನೋದು ಈಗ ಮನಸ್ಥಿತಿನಲ್ಲಿ ಇದೆ ಒಪ್ಪೋಣಂತೆ 14ನೇ ವರ್ಷದ ತನಕ ಅಂದರೆ 8ನೇ ಕ್ಲಾಸ್ ತನಕ ಏನು ಪರೀಕ್ಷೆ ಇಲ್ಲ ಅನ್ನೋದು ಕೂಡ ತಲೆಯ ಒಳಗೆ ಇದೆ ಈಗ ಇನ್ನೊಂದು 8 ಆದ್ಮೇಲೆ ತುಂಬ ಜನ ಡ್ರಾಪ್ಔಟ್ ಆಗ್ತಿದ್ದಾರೆ ನಾವು ಈ ವರ್ಷ ದೊಡ್ಡ ಪ್ರಶ್ನೆಯೊಂದು ಎತ್ತಿದ್ವಿ ನಾವು ಆರ್ ಟಿ ಇ ಶುರುವಾಗಿ ಈಗ ಎಷ್ಟು ವರ್ಷ ಆಗಿದೆ ನೋಡಿ ಮೊದಲು ನೀವು ಆರ್ ಟಿ ಇ 12(1)(c)ನಲ್ಲಿ 25% ಕೋಟಾದಲ್ಲಿ ಸೇರಿಸ್ಕೊಂಡ್ರಲ್ಲ ಆ ಎಲ್ಲ ಮಕ್ಕಳಿಗೆ 8ನೇ ಕ್ಲಾಸಿಗೆ ಬಂದಿದ್ದಾರೆ ಈ ವರ್ಷ ಮುಗಿಸ್ತಾರೆ ಮುಂದಕ್ಕೇನು ಅವ್ರಿಗೆ ಅವರನ್ನೆಲ್ಲ ನಾವು ಶಾಲೆಯಿಂದ ಆಚೆ ದಬ್ಬುತ್ತಾರೆ ಈಗ ಎಲ್ಲ ಶಾಲೆಗಳು ಫೀಸ್ ಕೊಡಲಿಲ್ಲ ಅಂತಂದ್ರೆ ಸೊ ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅವ್ರನ್ನೆಲ್ಲ ಅಂತೇಳಿ ನಾವು ಪ್ರಶ್ನೆ ಕೇಳ್ತಾ ಇದ್ವಿ ಇನ್ನೂ ಕೇಳ್ತಾನೆ ಇದ್ದೀವಿ ಬಟ್ ಈಗ ಶಾಲೆಗಳಿಲ್ಲ ಈ ಕೊರೋನಾ ಸಮಯ ಹೀಗಾಗಿ ಅದು ನೆನೆಗುದಿಗೆ ಬಿದ್ದಿದೆ ಇಲ್ಲಿ ಈ ಒಂದು ಪಾಲಿಸಿ ಹೇಳ್ತಿದೆ 12ನೇ ತರಗತಿಯವರೆಗೂ ಅಂತ ಅಂದ್ರೆ ನಾವೀಗೇನು 10+2 ಅಂತ ಇದೀವಲ್ಲ 10ನೇ ಕ್ಲಾಸ್ ಆದ್ಮೇಲೆ ಪಿ ಯು ಸಿ 1, 2 ಅದು ಆಯ್ಕೆ ಹೋಗ್ಬೋದು ಹೋಗದೆ ಇರ್ಬೋದು ಇನ್ಫ್ಯಾಕ್ಟ್ ಆರ್ ಟಿ ಕಾಯ್ದೆ 9ನೇ ಕ್ಲಾಸಿಗೆ ಓದಬಹುದು ಹೋಗದೆ ಇರ್ಬೋದು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದೆ ಅಲ್ವಾ ಈ ನೀತಿ 12ನೇ ಕ್ಲಾಸ್ ತನಕ ಹೇಳ್ತಿದೆ ಅಂದ್ರೆ 9, 10, 11, 12 ಈ 4 ವರ್ಷ ಸೆಗ್ಮೆಂಟ್ ಮುಗಿಸ್ಲೇಬೇಕು ಎಲ್ಲರೂ ಮುಗಿಸಿದ್ರೆ ನನಗೆ ಅದೊಂದು ಭಾರಿ ದೊಡ್ಡ ಮಕ್ಕಳ ರಕ್ಷಣೆಯ ವಿಚಾರವಾಗಿ ಕಾಣಿಸುತ್ತೆ ಏನಪ್ಪ ಅಂತಂದ್ರೆ ಈಗ ನಮ್ಮಲ್ಲಿ ದ ಚೈಲ್ಡ್ ಅಂಡ್ ಅಡಲೆಸೆಂಟ್ ಲೇಬರ್ ಪ್ರೊಹಿಬಿಷನ್ ರೆಗ್ಯುಲೇಷನ್ ಆಕ್ಟ್ ಅಂತ ಹೇಳ್ತಾ ಇದ್ದೀವಿ
ಅಂದ್ರೇನು ಮಕ್ಕಳು ಮತ್ತು ಯುವಜನರು 18 ವರ್ಷ ಆಗುವ ತನಕ ಅವರು ದುಡಿಮೆಗೆ ಬೀಳಬಾರದು ಅಂತ ಹೇಳೋ ಒಂದು ಕಾಯ್ದೆ ಇದೆ ನೀವು 14ನೇ ವರ್ಷ ತನಕ ಸ್ಕೂಲ್ ಹೋಗ್ಬಿಟ್ಟು ಆಮೇಲೆ ಗೊತ್ತಿಲ್ಲ ಅಂತ ಅಂದ್ಬಿಟ್ರೆ ಆ ಮಕ್ಕಳು ಎಲ್ಲೋ ಬೇಕು ಎಲ್ಲರೂ ಶಾಲೆಗೆ ಹೋಗಕ್ಕಾಗ್ತಿರಲಿಲ್ಲ ಅಂತಸ್ ಮೇಲೆ ದುಡಿಯೋಕ್ಕೂ ಹೋಗೋಂಗಿಲ್ಲ ಶಾಲೆಗೂ ಹೋಗೋಂಗಿಲ್ಲ ಎಲ್ಲಿರಬೇಕು ಅವರು ತ್ರಿಶಂಕು ಸ್ಥಿತಿ ಬಟ್ ಈ ಪಾಲಿಸಿನಲ್ಲಿ ಎಲ್ಲೋ ಒಂದ ಕಡೆ ನಮಗೆ ಅವರು 18ನೇ ವರ್ಷ ತನಕ ಕೂಡ ಇರ್ತಾರೆ ಶಾಲೆಯಲ್ಲಿ ಮಕ್ಕಳ ರಕ್ಷಣೆ ಆಗುತ್ತೆ ಅಂತ ಈ ಮಕ್ಕಳ ಹಕ್ಕುಗಳ ಕಲ್ಪನೆ ನಾವು 18 ವರ್ಷ ತನಕ ಅಂತ ಏನು ಹೇಳ್ತೀವಲ್ಲ ಆ ರಕ್ಷಣೆಯಲ್ಲಿ ಇನ್ನೊಂದು ದೊಡ್ಡ ವಿಚಾರ ಬಾಲ್ಯವಿವಾಹ ಬಾಲ್ಯವಿವಾಹಗಳು ನಾವು ನೋಡ್ತಾ ಇದ್ದೀವಿ 14ನೇ ವರ್ಷ ಆ ತಕ್ಷಣ ಅನೇಕ ಹಳ್ಳಿಗಳಲ್ಲಿ ಬಹುತೇಕ ಹೆಣ್ಣು ಮಕ್ಕಳನ್ನು ವಿವಾಹಕ್ಕೆ ದೂಡ್ತಾ ಇದ್ದಾರೆ ಈಗ ನೀವು ಇಲ್ಲ ನೀವು 18ನೇ ವರ್ಷ ತನಕ ಓದಲೇಬೇಕು ಶಾಲೆಯಲ್ಲಿ ಇರಲೇಬೇಕು ಅಂತಂದ್ರೆ ನಾನು ಅದು ಒಂದು ನೋಡ್ತೇನೆ ಮಕ್ಕಳನ್ನು ರಕ್ಷಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂತ ಈ ತರಹ ಈ 3ನೇ ವರ್ಷದಿಂದ 18ನೇ ವರ್ಷ ತನಕ ಮಕ್ಕಳು ಕಲಿಕೆಯಲ್ಲಿ ಆಟದಲ್ಲಿ ಮತ್ತೆ ಪ್ರಶ್ನೆ ಕೇಳುವುದರಲ್ಲಿ ಕುತೂಹಲದಲ್ಲಿ ತೊಡಗಿಸಿಕೊಂಡ್ರೆ ಖಂಡಿತ ಇದು ಒಂದು ತರಹದ ಹೊಸತನ ಅಂತನೇ ಹೇಳಬೇಕಾಗುತ್ತೆ ಡ್ರಾಪ್ ಔಟ್ ಅಂತಂದಾಗ ನಾನು ಈಗಾಗಲೇ ಹೇಳ್ತಿದ್ದೆ ನಾನು 14ನೇ ವರ್ಷ ತನಕ ನಿಮಗೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣದ ಹಕ್ಕು ಅಂತ ಒಂದು ವಾಸ್ತವ ಅನೇಕ ಶಾಲೆಗಳಲ್ಲಿ 14ನೇ ವರ್ಷ ತನಕ ನಿಮ್ಮ ಮಕ್ಕಳ ಹೆಸರು ರಿಜಿಸ್ಟರ್ ಅಲ್ಲಿ ಮೂವ್ ಆಗ್ತಾ ಹೋಗುತ್ತೆ ನೀವು ಶಾಲೆಗೆ ಬರದೇ ಇದ್ರೂ ಕೂಡ ತಪ್ಪು ತಿಳಿಬೇಡಿ ಇದನ್ನ ಹೇಳ್ದೆ ಅಂದ್ಬಿಟ್ಟು ಅಂತ ವಾಸ್ತವ ಇದು ಬಟ್ ಈ ಇದನ್ನ ನಾವು ನಿಲ್ಲಿಸ್ತೀವಿ ಈ ತರಹದ ಸುಳ್ಳು ಲೆಕ್ಕಗಳನ್ನು ಕೊಡುವುದನ್ನ ಅಂತಂದ್ರೆ ಆಗ ನಿಜವಾಗಿಯೂ ಡ್ರಾಪ್ ಔಟ್ ರೇಟ್ ಕಡಿಮೆ ಆಗ್ತದೆ ಸುಳ್ಳು ಲೆಕ್ಕದಲ್ಲೇ ನೀವು ನಡೀತಾ ಹೋದ್ರೆ ಅವಾಗ ಡ್ರಾಪ್ ಔಟ್ ಇರೋದೇ ಇಲ್ಲ ಬಟ್ ಯಾವಾಗ ಮಕ್ಕಳು ಡ್ರಾಪ್ ಔಟ್ ಆಗ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ ಒಂದು ಕಲಿಕೆಯಲ್ಲಿ ನಿರಾಸಕ್ತಿ ಉಂಟಾದಾಗ ಯಾರ ಕರ್ತವ್ಯ ಅದು ಆಸಕ್ತಿ ಮೂಡಿಸೋದು ಶಿಕ್ಷಕರ ಕರ್ತವ್ಯ ಮತ್ತೆ ನೀವು ಕಲಿಸುವುದರಲ್ಲಿ ಗುಣಾತ್ಮಕವಾಗಿದ್ದು ಮಕ್ಕಳಿಗೆ ನಾನು ಕಲಿತದ್ದನ್ನ ನಾನು ಅಪ್ಲೈ ಮಾಡಬಹುದು ಅಂತ ಅನ್ನಿಸಿದಾಗ ಮಕ್ಕಳು ಶಾಲೆಯಲ್ಲಿ ಇರ್ತಾರೆ ಮಕ್ಕಳಿಗೆ ತಾನೇನೋ ಸಾಧನೆ ಮಾಡಿದೆ ಅನ್ನಿಸಿದಾಗ ಮನೆಯಲ್ಲೂ ಕೂಡ ಓ ಈ ನನ್ನ ಮಗು ಕಲಿತು ಇನ್ನೊಂದು ಸ್ವಲ್ಪ ನೋಡ್ತಾ ಇದ್ದೇನಪ್ಪ ಓ ಪುಸ್ತಕ ಓದ್ಬಲ್ಲ ಒಂದು ಕತೆ ಪುಸ್ತಕ ಓದ್ಬಲ್ಲ ಅಥವಾ ಒಂದು ನ್ಯೂಸ್ ಪೇಪರ್ ಓದ್ಬಲ್ಲಳು ಅವಳು ಓ ಬೋರ್ಡ್ ಓದ್ತಾಳೆ ಅಂತ ಅನಿಸಿದರೆ ಆರಂಭದ ಹಂತದಲ್ಲಿ ವಾವ್ ಅದೊಂದು ಅಚೀವ್ಮೆಂಟ್ ಅದು ಮುಂದಿನ ದಿನಗಳಲ್ಲಿ ಅವರು ತಾವು ಕಲಿತದನ್ನ ಸ್ವತಂತ್ರವಾಗಿ ಬಳಸಲಿಕ್ಕೆ ಸಾಧ್ಯವಾದರೆ ಅವರು ಶಾಲೆಯಲ್ಲಿ ಉಳಿತಾರೆ ಮತ್ತೆ ಇನ್ನೊಂದು ಡ್ರಾಪ್ ಔಟ್ ಆಗ್ಲಿಕ್ಕೆ ಕಾರಣ ನಮ್ಮ ಫೀಸ್ಗಳು ಒತ್ತಡ ಅವೇ ಇನ್ನೊಂದು ಅದಕ್ಕೆ ತಗೊಂಬ ಇದಕ್ಕೆ ತಗೊಂಬ ಅಂತ ದುಡ್ಡುಗಳನ್ನ ಕೇಳ್ತಾ ಇದ್ರೆ ಅದು ಕೂಡ ಒತ್ತಡ ಮನೆಯಲ್ಲಿ ಎಷ್ಟೋ ಬಾರಿ ಅಪ್ಪ ಅಮ್ಮಗಳು ಯಾವ್ದೋ ಒಂದು ಹಂತದಲ್ಲಿ ಹೇಳ್ಬಿಡ್ತಾರೆ ಏ ನಿನ್ ಕಲ್ತಿದ್ ಸಾಕ್ಬಿಡಿ ನಿನ್ ಖರ್ಚು ಮಾಡಿದ್ದಾಯ್ತು ನಾನು ಅಂತ ಅಂದ್ಬಿಡ್ತಾರೆ ಅವರು ಸೊ ಅವರಿಗೆ ಹಾಗೆ ಆ ಒತ್ತಡ ಬೀಳದಂತೆ ನೋಡ್ಕೊಳ್ಬೇಕಾಗ್ತಿರು ಇನ್ನೊಂದು ಶಾಲೆಗಳಲ್ಲಿ ದೌರ್ಜನ್ಯ ಹಿಂಸೆ ಮತ್ತೆ ತಾತ್ಸಾರ ತಿರಸ್ಕಾರ ಮತ್ತೆ ಒಂದು ರೀತಿನಲ್ಲಿ ಆ ಮಕ್ಕಳ ಮೇಲೆ ಮಾಡುವಂತಹ ಏನು ನಾವು ಹೇಳ್ತೀವಿ ತಾರತಮ್ಯ ಇದೆಲ್ಲದರಿಂದ ಏನಾಗುತ್ತೆ ಮಕ್ಕಳಿಗೆ ಶಾಲೆಯಿಂದ ಹೊರಹೋಗೋಣ ಅಂತ ಅನ್ಸುತ್ತೆ ಗಂಡು ಮಕ್ಕಳಿಗೊಂಥರ ಹೆಣ್ಣು ಮಕ್ಕಳಿಗೊಂಥರ ಹೆಣ್ಣುಮಕ್ಕಳಿಗೂ ಕೂಡ ನಮ್ಮಲ್ಲಿ ನಾವು ಕಂಡಿರೋದೇನು ಅಂತಂದ್ರೆ ಅವರಿಗೆ ವ್ಯವಸ್ಥೆಗಳಿಲ್ಲದಿದ್ದರೆ ಎಲ್ಲರೂ ಹೇಳು ಮಾತಾಡೋದು ನಾನು ಮಾತಾಡ್ತೀನಿ ಹೌದು ಖಂಡಿತವಾಗಿಯೂ ಹೇಳ್ತೀನಿ ನಾನು ನಮ್ಮ ಮಕ್ಕಳಿಗೆ ನೀವು ಶೌಚಾಲಯವನ್ನು ಕೊಡದೇ ಇದ್ರೆ ಖಂಡಿತ ಅದೊಂಥರದಲ್ಲಿ ತಾರತಮ್ಯ ಮತ್ತು ಹಿಂಸೆನೇನೆ ಅಲ್ವಾ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಶೌಚಾಲಯ ಇಲ್ಲದಿದ್ದರೆ ಅದೊಂದು ಹಿಂಸೆ ಅಲ್ಲಿ ನೀರಿಲ್ಲದಿದ್ದರೆ ಇನ್ನೊಂಥರ ಹಿಂಸೆ ಮತ್ತೆ ನಮ್ಮ ಶಿಕ್ಷಕರ ಮನೋಭಾವವು ಮುಖ್ಯ ಆಗ್ತದೆ ಹೆಣ್ಣು ಮಕ್ಕಳನ್ನ ನೋಡುವ ದೃಷ್ಟಿಕೋನ ಏನು ಅದರಲ್ಲೂ ಅವರು ದೊಡ್ಡವರಾದಾಗ ಅವ್ರನ್ನ ಯಾವ ರೀತಿ ನಾವು ಕಾಣ್ತೀವಿ ಅವ್ರನ್ನ ಹೀಯಾಳಿಸದೆ ಅವಮಾನ ಮಾಡದೆ ಅವ್ರಿಗೆ ರಜೆ ಕೊಡಬೇಕು ಅಂತ ಕೊಡಬೇಕು ಅದು ಬಿಟ್ಟು ಅದನ್ನ ಇಟ್ಕೊಂಡು ಹಾಸ್ಯ ಮಾಡಕ್ಕೆ ಹೋದಾಗ ಹೆಣ್ಮಕ್ಳನ್ನ ಶಾಲೆಗೆ ಬರಲ್ಲ ಅಂತಾರೆ ಅವರು ಅಲ್ವಾ ಈ ರೀತಿಯಲ್ಲಿ ಮತ್ತೆ ಜಾತಿ ವಿಚಾರದಲ್ಲಿ ಮತ್ತೆ ಮಕ್ಕಳಿಗೆ ಕೊಡಬೇಕಾದ ಸೌಲಭ್ಯಗಳಲ್ಲಿ ಈ ಎಲ್ಲ ಸಂಗತಿಗಳ ಹಿನ್ನೆಲೆಯಲ್ಲಿ ಪ್ಲಸ್ ಶಾಲೆ ದೂರ ಆಗ್ತಾ ಹೋದಂಗೆ ಎಷ್ಟು ಜನ ಮಕ್ಕಳು ತಮ್ಮ ಹಳ್ಳಿಯ ಸುತ್ತಮುತ್ತಲು ಇರುವಂತ ತರಗತಿ ತನಕ ಹೋಗ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ರು ಕೂಡ 6, 7, 8 ಆ ನಂತರದಲ್ಲಿ ಗಂಡು ಮಕ್ಕಳನ್ನ ಹಾಗೂ ಹೀಗೂ ಕಳಿಸ್ತಾರೆ ಹೆಣ್ಮಕ್ಳನ್ನ ಕಳಿಸೋದು ಕಡಿಮೆ ಆಗ್ತಾ ಹೋಗುತ್ತೆ ಶಾಲೆ ದೂರ ಆದಂತೆ ಡ್ರಾಪ್ ಔಟ್ ಆಗ್ತಾ ಹೋಗುತ್ತೆ ಆಯ್ತು ಸೇರ್ಸಿದ್ರಪ್ಪ 8ನೇ ಕ್ಲಾಸ್ಗೆ 9ನೇ ಕ್ಲಾಸ್ಗೆ 10ನೇ ಕ್ಲಾಸ್ಗೆ PUCಗೂ ಸೇರಿಸಿದ್ರು ಅಂತಾನೆ ಅನ್ಕೊಳ್ಳೋಣಂತೆ ಹಾಗನ್ಬಿಟ್ಟು ನಾನು ಹಳ್ಳಿ ಹಳ್ಳಿ PUC ತಗೊಂಬನಿ ಅಥವಾ 11, 12ನೇ ಕ್ಲಾಸ್ ತನ್ನಿ ಅಂತ ಹೇಳ್ತಾ ಇಲ್ಲ ಬದಲಿಗೆ ಆ ಮಕ್ಕಳಿಗೆ ಬೇಕಾದಂತಹ ರಕ್ಷಣೆ ಇರುವ ನೆಮ್ಮದಿ ಇರುವ ಮತ್ತೆ ಯಾವುದೇ ರೀತಿಯ ದುಃಖ ತರದಂತಹ ವಾತಾವರಣದಲ್ಲಿ ಅವರಿಗೆ ಹೋಗಿ ಬರಲಿಕ್ಕೆ ಸಂಚಾರ ವ್ಯವಸ್ಥೆ ಎಷ್ಟು ಕಡೆ ಬಸ್ಗಳು ಶಾಲಾ ಸಮಯಕ್ಕೆ ಕಾಲೇಜ್ ಟೈಮ್ನ ಸಮಯಕ್ಕೆ ಬರುತ್ತೆ
ಯಾವಾಗಲೋ ಬರುತ್ತೆ, ಲೇಟ್ ಆಗಿ ಬರುತ್ತೆ ಅಲ್ವಾ, ಅದೊಂದಾಗುತ್ತೆ. ಎರಡನೇದು ಎಷ್ಟು ಕಡೆ ಹಾಸ್ಟೆಲ್ ವ್ಯವಸ್ಥೆಗಳು ಮಾಡ್ಕೊಟ್ಟಿದ್ದೀವಿ ನಾವು. ಇನ್ನೊಂದಾಗುತ್ತೆ ಹೋಗಿ ಬರುವ ಮಗು ಆಗಲಿ ತೊಂದರೆ ಆಗುತ್ತೆ, ಬೇಗ ಹೋಗಬೇಕು ನಿಧಾನವಾಗಿ ಬರಬೇಕು ಇದೆಲ್ಲ ಆಗುತ್ತೆ. ಆ ಮಕ್ಕಳಿಗೆ ಯಾರು ಹಿಂಸೆ ಕೊಡದಂತೆ, ಯಾರು ಕೂಡ ಆ ಮಕ್ಕಳನ್ನ ಚುಡಾಯಿಸದಂತೆ, ಆ ಮಕ್ಕಳ ಹಾದಿ ತಪ್ಪಿಸದಂತೆ ವ್ಯವಸ್ಥೆಯನ್ನು ಮಾಡ್ತೀವಾ ನಾವು? ಇವೆಲ್ಲದರ ಹಿನ್ನೆಲೆಯಲ್ಲಿ ಒಂದು ಡ್ರಾಪ್ ಔಟ್, ಇನ್ನೊಂದು ಬಾಲ್ಯವಿವಾಹ, ಮತ್ತೊಂದು ಬಾಲಕಾರ್ಮಿಕರು. ಸೊ ಇವುಗಳನ್ನೆಲ್ಲನೂ ತಪ್ಪಿಸ್ತೀವಿ ಅಂತ ಈ ಒಂದು ಪಾಲಿಸಿ ಹೇಳ್ತಿದೆ. ಇರಲಿ, ನಾನು ಇನ್ನೊಂದು ಮಾತನ್ನು ಹೇಳಲೇಬೇಕು. ಇದು ನೀತಿ ಅಷ್ಟೇನೇ, ಇದು ಕಾಯ್ದೆ ಅಲ್ಲ, ಆಯ್ತಾ? ಇದು ರೂಲ್ಸ್ ಕೂಡ ಅಲ್ಲ, ಅಂದರೆ ನಿಯಮವೂ ಅಲ್ಲ. ಈ ನೀತಿಯಲ್ಲಿರುವ ಅಂಶಗಳನ್ನು ನಾವು ಕಾಯ್ದೆ ಮಾಡಬೇಕು, ಅದು ಪಾರ್ಲಿಮೆಂಟ್ ಮಾಡಬೇಕು ಆ ಕೆಲಸವನ್ನು. ಮತ್ತು ಈ ನೀತಿಯಲ್ಲಿರುವ ಅಂಶಗಳನ್ನು ಕಾಯ್ದೆ ತಂದು, ಕಾಯ್ದೆ ರೂಲ್ಸ್ ಬಂದು ಅದಕ್ಕೆ ಹಣಕಾಸು ಮೀಸಲಿಡಬೇಕು, ಅವಾಗ ಇದು ಜಾರಿಯಾಗುತ್ತೆ. ಇವತ್ತೇನೆ ನಾವು ಓ ನೀತಿ ತಂದ್ಬಿಟ್ಟಿದ್ದೀವಿ ಎಲ್ಲ ಬದಲಾಗ್ಬಿಡುತ್ತೆ, ನಾಳೆ ಬೆಳಗ್ಗೆ ಆಗ್ಬಿಡುತ್ತೆ, ನಾಳೆ ಬೆಳಗ್ಗೆ ಆಗಲ್ಲ, ಇದು ಇದಕ್ಕಿನ್ನೂ ಸಮಯ ಇದೆ. ಆದರೆ ಒಂದು ಈ 2021 ಅವರು ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ 2021 ಅಕಾಡೆಮಿಕ್ ವರ್ಷದಲ್ಲೇನೆ ನಮ್ಮಲ್ಲಿ ಹೇಳ್ತಿರೋದು ಬಹಳ ಮುಖ್ಯವಾಗಿ ಶಿಕ್ಷಕರ ನೇಮಕಾತಿಯಲ್ಲಿ ನಾವು ಕೆಲಸ ಮಾಡ್ತೇವೆ, ಮತ್ತು ಶಾಲೆಯಲ್ಲಿ ಏನು ಪಠ್ಯವನ್ನು ಬದಲಾಯಿಸಲಿಕ್ಕೆ ನಾವು ಕೆಲಸವನ್ನು ಆರಂಭಿಸ್ತೇವೆ ಅಂತ ಹೇಳ್ತಿದ್ದಾರೆ. ಸೊ ಹೀಗಾಗಿ 2020-21 ಶೈಕ್ಷಣಿಕ ವರ್ಷದಲ್ಲೇನೆ ಮುಖ್ಯವಾಗಿ ನೋಡ್ತಿರೋದು ಮೂಲ ಕಲಿಕೆಯ ಸಾಮರ್ಥ್ಯಗಳನ್ನು ಅಳಿಯುವ ರೀತಿಯನ್ನು ತರ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಅವರು ಈಗ ಹೇಳ್ತಿಯಾರಲ್ಲ ಸರ್ಕಾರದಲ್ಲಿ ಏನಂತಂದರೆ ಏನದು ನ್ಯಾಷನಲ್ ಅಸೆಸ್ಮೆಂಟ್ ಸೆಂಟರ್, ಅದರಲ್ಲಿ ಪರಾಕ್ ಅಂತ ಹೇಳ್ತಿದ್ದಾರೆ, PARA, ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಅನಾಲಿಸಿಸ್ ಆಫ್ ನಾಲೆಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳಿ ಅದನ್ನ ಮುಂದಿನ ವರ್ಷದಿಂದಾನೆ ತರ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ಮುಂದಿನ ವರ್ಷ ತರ್ತೀವಿ ಅಂತಂದ್ರೆ ಇದನ್ನೊಂದು ಕಾನೂನು ಮಾಡ್ತಾರಾ ಅಥವಾ ಯಾವ್ದಾದ್ರು ಒಂದು ನಿಯಮದಲ್ಲಿ ಅಳವಡಿಸ್ಕೊಂತಾರ ನೋಡಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಡ್ರಾಪ್ ಔಟ್ನ ತಡೆಗಟ್ಟಬೇಕು ಅಂತಂದ್ರೆ ನಾನು ಡ್ರಾಪ್ ಔಟ್ನ ಅಂದ್ಕೊಳ್ತಿರೋದು 12 ತನಕ ಯೋಚನೆ ಮಾಡಿ ಅಂತ. ಮತ್ತೆ ಈ ನೀತಿ ಹೇಳುತ್ತೆ ಹೈಯರ್ ಎಜುಕೇಷನ್ ಅಲ್ಲಿ ಈಗ ಬರೇ 30% 28% ಏನೋ ಶಾಲೆಯಲ್ಲಿ ಇರೋದು ಈಗ, ಅಂದ್ರೆ ಅವರು ಕಲಿಕೆಯಲ್ಲಿ ಮುಂದುವರಿತಾ ಇರೋದು 26% ಏನೋ ಕಲಿಕೆಯಲ್ಲಿ ಮುಂದುವರಿತಿದ್ದಾರೆ ಹೈಯರ್ ಎಜುಕೇಷನ್. ಇದನ್ನ 2035 ಒಳಗೆ 50% ಏರಿಸಬೇಕು ಅಂತ ನೀತಿ ಹೇಳ್ತಾ ಇದೆ. ನೋಡಿ, ನೀತಿ ಅಲ್ಲೂ ಬಹಳ ಬಹಳ ಡಿಫೆನ್ಸಿವ್ ಆಗಿ ಬರೀ 24% ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಎದುರು ನೋಡ್ಬೇಕಾಗಿರೋದ್ರೆ ಅಟ್ಲೀಸ್ಟ್ 12 ತನಕ 100% ಇದ್ದರೆ ಆಗ ಈ ಡ್ರಾಪ್ ಔಟ್ನ ತಡೆಗಟ್ಟಿದ್ದೀವಿ ಅಂತ ಆಗುತ್ತೆ. ಬರೇ ಶಿಕ್ಷಣ ಇಲಾಖೆಯಿಂದ ಇದು ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಳ್ಬೇಡಿ, ಎಲ್ಲ ಇಲಾಖೆಗಳು ಬರಬೇಕು. ನನ್ನ ಪ್ರಕಾರ ಬಹಳ ಮುಖ್ಯವಾಗಿ ದೊಡ್ಡ ಕೆಲಸ ಮಾಡಬೇಕಾಗಿರೋದು RDPR, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇಲಾಖೆ. ಏ, ನಮಗೂ ಶಿಕ್ಷಣಕ್ಕೂ ಏನು ಸಂಬಂಧ? ಖಂಡಿತ ಅಲ್ಲ, ಸಂಬಂಧ ಇದೆ. ನಿಮ್ಮ ಹಳ್ಳಿಯ ಮಕ್ಕಳೆಲ್ಲರೂ ಕೂಡ ಕೌಶಲ್ಯ ಭರಿತರಾಗಬೇಕು ಅಂತಂದರೆ ಅವರು ಕೃಷಿನೇ ಮಾಡಲಿ, ತಪ್ಪೇನಿಲ್ಲ, ಕೃಷಿ ಮಾಡಬೇಕು, ಕೃಷಿ ಮಾಡಲಿ, ಬೇರೆ ಎಲ್ಲ ಕೆಲಸಗಳನ್ನೂ ಮಾಡಲಿ, ಬಟ್ 12 ತನಕ ಓದುವಂಥವ್ರು ಆಗಬೇಕು ಅಂತಂದರೆ RDPR ಇದಕ್ಕೆ ಗಮನ ಕೊಡಬೇಕು. ವೆಲ್, ಇತರ ಇಲಾಖೆಗಳು ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆ, ಮತ್ತು ನನ್ನ ಒಂದು ಅನಿಸಿಕೆ ಅಂತಂದರೆ ಪೊಲೀಸ್ ಇಲಾಖೆನೂ ಇದ್ದಿರ್ಬೋದು, ಕಾರ್ಮಿಕ ಇಲಾಖೆ, ಬೇರೆ ಎಲ್ಲ ಇಲಾಖೆಗಳು ಗಮನ ಕೊಡಬೇಕು. ಆವಾಗ ಸಮಗ್ರವಾಗಿ ಈ ಶಿಕ್ಷಣ ನೀತಿಯನ್ನು ಜಾರಿ ಮಾಡಲಿಕ್ಕಾಗುತ್ತೆ. ಇಲ್ಲದಿದ್ರೆ ಎಲ್ಲ ಪೀಸ್ ಮೀಲ್ ಆಗ್ತದೆ, ಅವರೊಬ್ಬರು ಏನೋ ಮಾಡ್ತೀರಿ, ಇವರೊಬ್ಬರು ಏನೋ ಮಾಡ್ತೀರಿ ಅಂತ ಹೇಳಿ ಈ ನೀತಿನ ಇನ್ನೊಂದು ಪುಸ್ತಕ ಆಗ್ಬಿಡುತ್ತೆ.